ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನಾವು ಕಳೆದ ಒಂದು 3 ವರ್ಷದಿಂದ ನಮ್ಮ ಫಾರಂ ಟಿವಿ ಶುರುವಾದಾಗಿಂದನೂ ಸಹಿತವ ಅಡಿಕೆ ತೆಂಗು ಎಣ್ಣೆ ತಾಳೆ ಇದರಲ್ಲೆಲ್ಲ ಅಂತರ್ಬೆಳೆಯಾಗಿ ಕೋಕೋವನ್ನು ಹಾಕಬೇಕು ಅಂತ ಹೇಳ್ಕೊತಾ ಬಂದ್ವಿ. ಭಾಳಷ್ಟು ಜನ ರೈತರು ಏನು ಕೇಳಿದ್ರು, ಸರ್ ಕೋಕೋ ನಮ್ಮಲ್ಲಿ ಬರುತ್ತಾ ಅಂತ ಕೇಳಿದ್ರು. ಅದಕ್ಕೆ ನಾವು ಆಂಧ್ರದ ಕಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಪ್ರೋಗ್ರಾಮ್ ಮಾಡಿ ತೋರಿಸಿದ್ವಿ. ಸರ್ ಕೋಕೋಗೆ ಮಾರ್ಕೆಟ್ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ನಾವು ಕ್ಯಾಂಪ್ಗೋದವ್ರನ್ನ ಕ್ಯಾಟ್ಬರಿಯವ್ರನ್ನ ಅವ್ರು ತಂದ್ವಿ. ಕ್ಯಾಟ್ಬರಿಯವರಂತಿಗೂ ನಮ್ಮ ಜೊತೆಗಂತೂ ತುಂಬ ಅವಿನಯವಾದ ಸಂಬಂಧ ಇದೆ. ಪ್ರತಿ ತಿಂಗಳು ನೀವು ಅವ್ರನ್ನ ನೋಡ್ತಾನೆ ಇರ್ತೀರಾ, ಅವ್ರ ಜೊತೆಗೆ ನೀವು ಕೂಡ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೀರಾ. ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತಂದರೆ ಗಿಡಗಳು ಎಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡು ಅದಕ್ಕೆ ಭಾಳಷ್ಟು ಸರಿ ನಾವೇನು ಆನ್ಸರ್ ಹೇಳಿದ್ವಿ, ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಕೋಕೋದೊಂದು ಪಾಲಿಕ್ಲೋನಲ್ ಗಾರ್ಡನ್ ಇದೆ, ಅಲ್ಲಿಂದನೇ ಅವರು ಪಾಡ್ಗಳನ್ನು ಅಥವಾ ಗಿಡಗಳನ್ನು ಕೊಡ್ತಾರೆ. ಈ ಕ್ಯಾಟ್ಬರಿಯವರು ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿಂದ ಪಾಡ್ಗಳನ್ನು ತಂದು ಇವರೇ ಗಿಡ ಮಾಡಿ ನಿಮಗೆ ಕೊಡ್ತಾರೆ. ನೀವು ಕ್ಯಾಟ್ಬರಿಯವ್ರ ಹತ್ರನೇ ತೊಗೊಬೇಕು. ಅದು ಇದರಿಂದ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಪಾಲಿಕ್ಲೋನಲ್ ಗಾರ್ಡನಿಂದ ಕ್ಯಾಟ್ಬರಿಯವರು ಪಾಡ್ಗಳನ್ನು ತೊಗೊತಾರೆ, ಅಲ್ಲಿಂದನೇ ನೀವು ಗಿಡಗಳನ್ನು ಅವ್ರ ಹತ್ರನೇ ತೊಗೊಬೇಕು ಅಂತ ಹೇಳ್ತಾ ಇದ್ವಿ. ಸೊ ನಮಗೂ ಕೂಡ ಒಂದು ಕುತೂಹಲ ಇತ್ತು, ಈ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪಾಲಿಕ್ಲೋನಲ್ ಗಾರ್ಡನ್ಗಳು ಅಂತಂದರೆ ಹೆಂಗಿದೆ, ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಯಾಕೆ ಬೇಕಾಗುತ್ತೆ ಪಾಲಿಕ್ಲೋನಲ್ ಗಾರ್ಡನ್ನು, ಪಾಲಿಕ್ಲೋನಲ್ ಗಾರ್ಡನಲ್ಲಿ ಹೆಂಗಿದೆ, ಈಗ ಒಂದು ತಳಿನ ಹಿಂಗೆ ಒಂದು ಸಾಲ ಹಾಕ್ಕೊಂಡು ಅದು ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ತಳಿ ಹಾಕೊಂಡು ಹೋಗಿದ್ದಾರೋ ಅಥವಾ ಮಿಕ್ಸ್ ಆಗಿ ಮಾಡಿದಾರೋ, ಯಾವ ರೀತಿ ಏನು ಅಂತ ಅಂದ್ಕೊಂಡು. ಸೊ ನಾವು ಹೆಂಗಿದ್ರೂ ಈ ಜಾಯ್ಕಾಯಿ ಬಗ್ಗೆ ಕಾರ್ಯಕ್ರಮ ಮಾಡೋಕ್ಕೆ ತ್ರಿಸೂರಿಗೆ ಬಂದಿದ್ದೀವಿ, ಇಲ್ಲಿ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಬಂದಿದ್ವಿ, ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದರ ಜೊತೆ ಜೊತೆಗೆ ನಮಗೆ ಇಲ್ಲಿ ಕೋಕೋ ರಿಸರ್ಚ್ ಸೆಂಟ್ರ್ ಇದೆ, ಅವರದೇ ಪಾಲಿಕ್ಲೋನಲ್ ಗಾರ್ಡನ್ ಗಾರ್ಡನಿಂಗು ಇದೆ. ಕ್ಯಾಟ್ಬರಿ ಜೊತೆ ಅವರಿಗೆ ಒಪ್ಪಂದ ಮಾಡಿಕೊಂಡು ಹಲವಾರು ಸಂಶೋಧನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಟ್ಬರಿ ಅವ್ರ ಜೊತೆಗೆ ಈಗ ಕೋಕೋ ಎಲ್ಲೆಲ್ಲಿ ಬಂದಿದೆ ಅಂತ ನೋಡ್ಕೊಬಂದು ಅವರು ಆಂಧ್ರಕ್ಕೆ ಹೋಗಿ ಅಲ್ಲೆಲ್ಲ ಸ್ಟಡಿ ಮಾಡ್ಕೊಂಬಂದಿದ್ದಾರೆ. ಈ ಕರ್ನಾಟಕಕ್ಕೂ ಬರೋರಿದ್ದಾರೆ, ನಿಮ್ಮ ತೋಟಗಳಿಗೂ ಭೇಟಿ ಕೊಡಬಹುದು ಈ ಕೇರಳದ ಸೈಂಟಿಸ್ಟ್ಗಳು. ಸೊ ಇವತ್ತು ಇಲ್ಲಿ ಈ ಕೋಕೋ ರಿಸರ್ಚ್ ಸೆಂಟರ್ನ ಹೆಡ್ ಆಗಿರುವಂಥ, ಅದೇ ರೀತಿ ತೋಟಗಾರಿಕೆ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸುಮಾ ಬಿ ಮೇಡಮ್ ಅವರನ್ನು ಮಾತಾಡಿಸಿ ಇಲ್ಲಿ ರಿಸರ್ಚ್ ಸೆಂಟರಲ್ಲಿ ಏನೇನು ಮಾಡ್ತಾಯಿದ್ದಾರೆ, ಜೊತೆಗೆ ಈ ಪಾಲಿಕ್ಲೋನಲ್ ಗಾರ್ಡನಿಂಗ್ ಅಂದರೆ ಏನು, ಯಾಕೆ ಬೇಕು, ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ರೈತರು ಯಾಕೆ ಈ ರೀತಿ ಪಾಲಿಕ್ಲೋನಲ್ ಗಾರ್ಡನಿಂದ ಮಾಡಿರುವಂತಹ ಪಾಡ್ಗಳಿಂದ ತೊಗೊಂಡು ಅದರಿಂದ ಮಾಡಿರುವಂತಹ ಗಿಡಗಳನ್ನೇ ಬಳಸಬೇಕು, ಅದನ್ನು ಹಾಕಿದ್ರೆ ರೈತರಿಗಾಗೋ ಉಪಯೋಗ ಏನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ತಿಳ್ಕೊಂಡು ಬರೋಣ. Actually, this is one of the Kokoo Research Center in the country under the Kerala Agriculture University. And we have started our research programs in way back in 1970. ಸದ್ಯಕ್ಕೆ ನಾವು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ಮ್ಯಾಂಡಲೀಸ್ ಅವರ ಒಂದು ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಕೋಕೋ ರಿಸರ್ಚ್ ಸೆಂಟರಲ್ಲಿ ಇದ್ದೀವಿ. ವರ್ಲ್ಡ್ ಬ್ಯಾಂಕಿಂದ ಫಂಡೆಡ್ ಆಗಿರುವಂತಹ ಪ್ರಾಜೆಕ್ಟನ್ನು ನಾವು 1970 ಶುರು ಮಾಡಿದ್ವಿ. ಅದಾದ ಮೇಲೆ ಆವಾಗ ಕ್ಯಾಟ್ಬರಿ ಈಗ ಮಾಂಡಲೀಸ್ ಏನಾಗಿದೆಯಲ್ಲ ಅವರ ಜೊತೆ ಒಂದು ಕೊಲಾಬ್ರೇಷನ್ ಆಯಿತು. ಕಳೆದ 36 ವರ್ಷಗಳಿಂದ ಈ ಕ್ಯಾಟ್ಬರಿ ಕೋಕೋ ರಿಸರ್ಚ್ ಸೆಂಟರ್ ಏನಿದೆಯಲ್ಲ ಅದು ಇಲ್ಲಿ ಕ್ಯಾಟ್ಬರಿ ಮತ್ತು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರ ಸಹಭಾಗಿತ್ವದಲ್ಲಿ ನಡ್ಕೊಂಡು ಬರ್ತಾ ಇದೆ. ಈ ಪ್ರಾಜೆಕ್ಟ್ನ ಮುಖಾಂತರ ನಾವು ಕೋಕೋದ ಅತ್ಯುತ್ತಮ ಇಳುವರಿ ಕೊಡುವಂತಹ ಬೇರೆ ಬೇರೆ ಜಾಗಗಳಲ್ಲಿ ಬರುವಂತಹ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ವಿ. ಕೋಕೋ ಬೇಸಾಯ ತಾಂತ್ರಿಕತೆಗಳನ್ನು ರೂಢಿಸಿಕೊಂಡ್ವಿ, ರೈತರಿಗೆ ತಿಳಿಸ್ಕೊಟ್ವಿ. ರೋಗ ಕೀಟಗಳ ನಿರ್ವಹಣೆ ಇರಬಹುದು, ಅತ್ಯುತ್ತಮ ಇಳುವರಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಇರಬಹುದು, ಕೋಕೋ ಸಂಸ್ಕರಣೆ ಅದರ ಕುರಿತು ಅಧ್ಯಯನವನ್ನು ನಡೆಸಿ ರೈತರಿಗೆ ಎಲ್ಲ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಹಲವಾರು ಸ್ಟೇಟ್ ಫಂಡೆಡ್ ಪ್ರಾಜೆಕ್ಟ್ಗಳ ಮುಖಾಂತರ, DTP ಮತ್ತು DSD ಫಂಡೆಡ್ ಪ್ರಾಜೆಕ್ಟ್ಗಳ ಮುಖಾಂತರ ನಾವುಗಳು ಕೋಕೋ ಸಂಸ್ಕರಣೆ ಬಗ್ಗೆ ಅಧ್ಯಯನವನ್ನು ನಡೆಸಿದ್ವಿ. ಈ ಪ್ರೈಮರಿ ಸಂಸ್ಕರಣೆಗಳು ರೈತರೇ ಮಾಡುವಂಥದ್ದಿರಬಹುದು, ಅದಾದಮೇಲೆ ಸೆಕೆಂಡರಿ ಸಂಸ್ಕರಣೆ ಅಂತಂದರೆ ಬೀನ್ ಟು ಬಾರ್ ಅಂತ ಏನು ನಾವು ಕರಿತೀವಲ್ವಾ ಆ ರೀತಿ ಸಂಸ್ಕರಣೆ ಮಾಡೋದ್ರ ಬಗ್ಗೆ ಇರಬಹುದು, ಅದೆಲ್ಲದರ ಬಗ್ಗೆ ಅಧ್ಯಯನವನ್ನು ಮಾಡಿ ರೈತರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ವಿ. ಈಗ ನಮ್ಮ ಈ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದರೆ ಅತ್ಯುತ್ತಮ ಇಳುವರಿ ಕೊಡುವಂತಹ ತಳಿಗಳನ್ನು ಅಭಿವೃದ್ಧಿಪಡಿಸೋದು. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕೋಕೋ ಇದು ಹುಟ್ಟಿದ್ದು ಅಮೆಜಾನ್ ನದಿ ತೀರದಲ್ಲಿ, ಅಲ್ಲಿಂದ ಕೋಕೋ ನಮ್ಮ ಭಾರತಕ್ಕೆ ಬಂದಿದ್ದು. ಸದ್ಯಕ್ಕೆ ನೋಡೋದಾದರೆ ಆಫ್ರಿಕಾದ ಹಲವಾರು ದೇಶಗಳು ಕೋಕೋವನ್ನು ಅತಿ ಹೆಚ್ಚು ಬೆಳೀತಾ ಇದ್ದಾರೆ. ಭಾರತಕ್ಕೆ ಬರೋದಾದರೆ 1980 ಆಸುಪಾಸಿನಲ್ಲಿ ಕೇರಳಕ್ಕೆ ಕೋಕೋವನ್ನು ಮೊದಲಿಗೆ ಪರಿಚಯಿಸಲಾಯಿತು. ಕೇರಳದಲ್ಲಿ
ಮೊದಲಿಗೆ ಇಡುಕ್ಕಿ ಮತ್ತು ವೈನಾಡ್ ಜಿಲ್ಲೆಗಳಲ್ಲಿ ಇದನ್ನು ಪರಿಚಯಿಸಲಾಯಿತು. ಇಡುಕ್ಕಿ ಮತ್ತು ವೈನಾಡ್ ಜಿಲ್ಲೆಗಳು ಯಾಕೆ ಅಂತಂದರೆ ಅದು ಘಟ್ಟದ ಮೇಲಿನ ಪ್ರದೇಶವಾಗಿತ್ತು. ಅದಾದ ಮೇಲೆ ನಿಧಾನವಾಗಿ ಘಟ್ಟದ ಕೆಳಗಿನ ಪ್ರದೇಶದಲ್ಲೂ ಬರ್ತಾ ಹೋಯಿತು. ಕೇರಳದಲ್ಲಿ, ಕೇರಳವನ್ನು ಬಿಟ್ಟು ಇನ್ನು ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಿಗೂ ಸಹಿತ ಕೋಕೋ ಬೆಳೆ ಪರಿಚಯವಾಯಿತು. ಈ ಕೊಲಾಬರೇಷನ್ನ ಮುಖಾಂತರ ನಾವು ಕೋಕೋ ಜರ್ಮ್ ಪ್ಲಾಸಮನ್ನು ಇಂಗ್ಲೆಂಡಿನಿಂದ ಕಲೆಕ್ಟ್ ಮಾಡಿಕೊಂಡು ತರೋಕ್ಕೆ ಸಾಧ್ಯವಾಯಿತು. ಯು ಕೆ ರೀಡಿಂಗ್ ಕ್ವಾರಂಟೈನ್ ಏನಿದೆಯಲ್ಲ, ಆ ಎಲ್ಲ ಮೆಜರನ್ನು ತಗೊಂಡು ಇಂಗ್ಲೆಂಡಿನ ಯೂನಿವರ್ಸಿಟಿಯಿಂದ ನಾವು ಜರ್ಮ್ ಪ್ಲಾಸಮನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು ಇಲ್ಲಿ ಬೆಳೆಸೋಕ್ಕೆ ಸಹಿತ ಸಾಧ್ಯವಾಯಿತು. ಸದ್ಯಕ್ಕೆ ನಮ್ಮಲ್ಲೇ ನೋಡಿದ್ರೆ 700 ಜರ್ಮ್ ಪ್ಲಾಸಮನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಈ 700 ಜರ್ಮ್ ಪ್ಲಾಸಮ್ಗಳು ನಮ್ಮ ಎಲ್ಲ ಸಂಶೋಧನೆಯ ತಳಹದಿ ಅಂತ ಹೇಳಬಹುದು. ನಾವು ಇದುವರೆಗೂ 15 ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಅವೆಲ್ಲವನ್ನು CCRP ಅಂತ ಕರಿತೀವಿ. CCRP 1-15, CCRP 1-7 ಏನಿದೆಯಲ್ಲ ಇವು ಸೆಲೆಕ್ಷನ್ಗಳು, CCRP 8-15 ಏನಿದೆಯಲ್ಲ ಇವೆಲ್ಲವೂ ಸಹಿತ ಹೈಬ್ರಿಡ್ಗಳು. ಈ 15 ತಳಿಗಳು ಸಹಿತ ಅತ್ಯುತ್ತಮವಾಗಿ ಇಳುವರಿ ಕೊಡುವಂತಹ ತಳಿಗಳು. ಅದರ ಜೊತೆ ಜೊತೆಗೆ ಕೋಕೋದಲ್ಲಿ ಬಹಳ ಹೆಚ್ಚಾಗಿ ಕಾಡುವಂತಹ ಈ ವಾಸ್ಕ್ಯುಲರ್ ಸ್ಟ್ರೀಕ್ ಡೈಬ್ಯಾಕ್ ಅನ್ನೋ ರೋಗಕ್ಕೆ ಟಾಲರೆನ್ಸ್ ಇರುವಂತಹ ತಳಿಗಳು. ಈಗ ನಾವು ಟ್ರೇಡ್ ಸ್ಪೆಸಿಫಿಕ್ ತಳಿಗಳನ್ನು ಅಭಿವೃದ್ಧಿಪಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಟ್ರೇಡ್ ಸ್ಪೆಸಿಫಿಕ್ ತಳಿಗಳು ಅಂತಂದರೆ ಅತ್ಯುತ್ತಮವಾಗಿ ಇಳುವರಿ ಬರುವಂತಹದ್ದು, ಗುಣಮಟ್ಟ ಇರುವಂತಹ ಕಾಯಿಗಳನ್ನು ಕೊಡುವಂಥದ್ದು, ಈ ವಸ್ಕ್ಯುಲರ್ ಡೈಬ್ಯಾಕ್ ರೋಗವನ್ನು ತಡ್ಕೊಳ್ಳುವಂಥ ಶಕ್ತಿ ಇರುವಂತಹದ್ದು, ಫೈಟೋಪ್ತರ ಪಾಡ್ರಾಟ್ ಅನ್ನೋ ಒಂದು ರೋಗ ಕೂಡ ಬರುತ್ತೆ. ಎಲ್ಲೆಲ್ಲಿ ಕೋಕೋ ಬೆಳೀತಾ ಇದ್ದಾರೋ ಅಲ್ಲೆಲ್ಲ ಈ ರೋಗ ಜಾಸ್ತಿಯಾಗಿ ಕೋಕೋ ಇಳುವರಿ ಕಡಿಮೆ ಆಗ್ತಾ ಇದೆ. ಆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹದ್ದು ಅಥವಾ ಟಾಲರೆನ್ಸನ್ನು ಹೊಂದಿರುವಂಥದ್ದು, ಈ ಥರ ತಳಿಗಳನ್ನು ಅಭಿವೃದ್ಧಿಪಡಿಸೋಕ್ಕೆ ಇತ್ತೀಚೆಗೆ ನಾವು ಸಂಶೋಧನೆಗಳನ್ನು ಕೈಗೊಂಡಿದ್ದೀವಿ. ಅದೇ ರೀತಿ ನಾವು ಬರವನ್ನು ತಡ್ಕೊಳ್ಳುವಂತಹ ಶಕ್ತಿ ಇರುವಂತಹ ತಳಿಯನ್ನು ಅಭಿವೃದ್ಧಿಪಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಸಾಮಾನ್ಯವಾಗಿ ತಮಗೆಲ್ಲರಿಗೂ ತಿಳಿದಿರೋ ಹಾಗೇ ಕೋಕೋಗೆ ಬಹಳ ಜಾಸ್ತಿ ನೀರು ಬೇಕು. ಯಾವ ಬೆಳೆಗಳಿಗೆ ನಾವು ಜಾಸ್ತಿ ನೀರು ಕೊಡ್ತೀವೋ, ತೆಂಗು, ಅಡಿಕೆ ಅಥವಾ ಆಯಿಲ್ ಪಾಮ್ ಆಗಿರಬಹುದು, ಅಂತಹ ಬೆಳೆಗಳ ನಡುವೆ ಅಂತರ್ಬೆಳೆಯಾಗಿ ಕೋಕೋವನ್ನು ಹಾಕ್ತೀವಿ. ಆದರೆ ಇತ್ತೀಚೆಗೆ ನೀರು ಕಡಿಮೆ ಆಗ್ತಾ ಇರೋದ್ರಿಂದ ಕೋಕೋ ಇಳುವರಿ ಕುಂಠಿತವಾಗ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. ಇದನ್ನು ಹೋಗಲಾಡಿಸ್ಬೇಕು ಅಂತ ಅಂದ್ಕೊಂಡು ಬರ ನಿರೋಧಕ ತಳಿಗಳನ್ನು ಅಭಿವೃದ್ಧಿಪಡಿಸೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಲೇಔಟ್ ಗಾರ್ಡನ್ ದಟ್ ಈಸ್ ಒನ್ ಆಫ್ ದ ಮೇಜರ್ ಪಾಯಿಂಟ್ ದಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲಿಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್ ಸ್ಪ್ರಿಂಕ್ಲರ್ ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್.
ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್ So, cocoa is an important beverage crop and it's industrially very important. So, it is mainly used for making chocolates and other confectionaries. ಕೋಕೋದ ಸಸ್ಯಾಭಿವೃದ್ಧಿಯನ್ನು ಸಾಮಾನ್ಯವಾಗಿ ಬೀಜದಿಂದನೂ ಮಾಡ್ತಾರೆ ಅಥವಾ ಈ ವೆಜಿಟೇಟಿವ್ ಪ್ರಪೊಗೇಷನ್ ಮೆಥಡಿಂದನೂ ಕೂಡ ಮಾಡ್ತಾರೆ. ವೆಜಿಟೇಟಿವ್ ಪ್ರಪೊಗೇಷನಲ್ಲಿ ಏನು ಮಾಡಬಹುದು ಅಂತಂದರೆ, ಒಂದೇದು ನಾವು ಬಡ್ಡಿಂಗನ್ನು ಮಾಡಬಹುದು, ಇಲ್ಲ ಗ್ರಾಫ್ಟಿಂಗನ್ನು ಕೂಡ ಕೋಕೋದಲ್ಲಿ ಮಾಡಬಹುದು. ಆದರೆ ಈ ರೀತಿ ನಾವು ವೆಜಿಟೇಟಿವ್ ಪ್ರಪೊಗೇಷನ್ ಮಾಡಿರೋದ್ರಿಂದ ಅದರದ್ದೇ ಆದ ಕೆಲವೊಂದು ಡಿಸ್ಅಡ್ವಾಂಟೇಜಸ್ಗಳು ಕೂಡ ಇದ್ದಾವೆ. ಇನ್ನು ನೀವು ಬೀಜದಿಂದಲೇ ಗಿಡ ಮಾಡ್ತೀರಿ ಅಂತಂದರೆ ನೇರವಾಗಿ ಯಾವುದೋ ರೈತನ ಹತ್ರ ಹೋಗಿ ಅಲ್ಲಿಂದ ಪಾಟ್ ತಗೊಂಡು ಆ ಬೀಜದಿಂದ ಗಿಡ ಮಾಡೋ ಹಾಗಿಲ್ಲ. ಅಕಸ್ಮಾತ್ ನೀವು ಬೀಜದಿಂದ ಗಿಡವನ್ನು ತಯಾರಿಸಬೇಕಾಗಿತ್ತು ಅಂತಂದರೆ ಪಾಲಿಕ್ಲೋನಲ್ ಗಾರ್ಡನನ್ನು ಡೆವಲಪ್ ಮಾಡಬೇಕು. ಆ ಪಾಲಿಕ್ಲೋನಲ್ ಗಾರ್ಡನ್ನಿಂದವ ಯಾವ ಮರದಿಂದ ಬೀಜವನ್ನು ತಗೊತಾ ಇದ್ದೀರಿ ಅನ್ನೋದನ್ನು ಸಹಿತವ ಹಲವಾರು ವರ್ಷ ಅಧ್ಯಯನ ಮಾಡಿ ಆ ಮರವನ್ನು ಗುರುತು ಮಾಡಿಟ್ಕೊಂಡು ಅದೇ ಮರದಿಂದ ಬೀಜವನ್ನು ತಗೊಂಡು ಗಿಡವನ್ನು ತಯಾರಿಸಬೇಕಾಗತ್ತೆ. ಈ ಥರ ಪಾಲಿಕ್ಲೋನಲ್ ಗಾರ್ಡನ್ಗಳಲ್ಲಿ ನಾವು ಹಲವಾರು ತಳಿಗಳನ್ನು, ಹಲವಾರು ತಾಯಿ ಗಿಡಗಳನ್ನು ಎಲ್ಲವನ್ನು ಒಟ್ಟಿಗೆ ಹಾಕಿರ್ತೀವಿ. ಅವರ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ, ಸೆಲ್ಫ್ ಕಂಪ್ಯಾಟಬಿಲಿಟಿ, ಕ್ರಾಸ್ ಇನ್ಕಂಪ್ಯಾಟಬಿಲಿಟಿ, ಕ್ರಾಸ್ ಕಂಪ್ಯಾಟಬಿಲಿಟಿ ಇವೆಲ್ಲವನ್ನು ಚೆಕ್ ಮಾಡಿ ಯಾವುದು ಅತ್ಯುತ್ತಮವಾಗಿ ನಮಗೆ ಇಳುವರಿಯನ್ನು ಕೊಡುತ್ತೋ, ಬೀಜವನ್ನು ಕೊಡುತ್ತೋ, ಯಾವುದರ ಮುಖಾಂತರ ನಾವು ಕ್ರಾಸ್ ಮಾಡಬಹುದೋ ಅಂತಹ ಗಿಡಗಳನ್ನು ನಾವು ಇಲ್ಲಿ ಪಾಲಿಕ್ಲೋನಲ್ ಗಾರ್ಡನಲ್ಲಿ ನೆಟ್ಟಿರ್ತೀವಿ. ಅಂತಹ ಗಿಡಗಳಿಂದ ಪಾಡ್ಗಳನ್ನು ತಗೊಂಡು ಅದರಿಂದ ಬೀಜಗಳನ್ನು ತಗೊಂಡು ಗಿಡವನ್ನು ಮಾಡಬೇಕಾಗತ್ತೆ. ಯಾವ ಗಿಡದಿಂದ ನಾವು ಬೀಜಗಳನ್ನು ತಗೊಬಹುದು ಅಂತ ಅಧ್ಯಯನ ಮಾಡೋಕ್ಕೆ ನಮಗೆ ಏನಿಲ್ಲ ಅಂತಂದರೂ ಸರಿಸುಮಾರು 15 ವರ್ಷಗಳು ಬೇಕಾಗತ್ತೆ. ಯಾವ ತಾಯಿ ಗಿಡಗಳನ್ನು ನಾವು ಆಯ್ಕೆ ಮಾಡಬೇಕು ಅಂತಂದರೆ 1 ವರ್ಷಕ್ಕೆ ಸುಮಾರು 100 ಕೋಕೋ ಕಾಯಿಗಳನ್ನು ಬಿಡುವಂತಹ ಮರವನ್ನು ಆಯ್ಕೆ ಮಾಡಬೇಕು. ಒಂದು ಕೋಕೋ ಕಾಯಿಯ ತೂಕ ಏನಿಲ್ಲ ಅಂತಂದರೂ 350 ಗ್ರಾಮ್ಗಿಂತ ಜಾಸ್ತಿ ಇರಬೇಕು. ಒಂದು ಕೋಕೋ ನಮ್ಮದು ಬೀಜವನ್ನು ನಾವು ಒಣಗಿಸಾದ ಮೇಲೆ 1 ಗ್ರಾಮ್ಗಿಂತ ಕಡಿಮೆ ತೂಕ ಇರಬಾರ್ದು. ಇನ್ನು ಹಲವಾರು ರೋಗ ಮತ್ತು ಕೀಟಕ್ಕೆ ನಿರೋಧಕತೆ ಇರಬೇಕು. ಅಕಸ್ಮಾತ್ ನಿರೋಧಕತೆ ಇಲ್ಲ ಅಂತಂದ್ರೂ ಟಾಲರೆನ್ಸ್ ಅಂತೂ ಇರಲೇಬೇಕು. ಈ ಎಲ್ಲ ಕ್ರೈಟೀರಿಯಾಗಳನ್ನು ನೋಡಿಕೊಂಡು ನಾವು ಹಲವಾರು ತಳಿಗಳನ್ನು, ತಾಯಿ ಮರಗಳನ್ನು ವೈಜ್ಞಾನಿಕ ಮಾದರಿಯಲ್ಲಿ ನಾವು ಪಾಲಿಕ್ಲೋನಲ್ ಗಾರ್ಡನ್ನಲ್ಲಿ ನೆಡ್ತೀವಿ. ಈ ಪಾಲಿಕ್ಲೋನಲ್ ಗಾರ್ಡನ್ ಹೇಗಿರುತ್ತಪ್ಪ ಅಂತಂದರೆ ಬೇರೆಲ್ಲ ಕೋಕೋ ತೋಟಗಳಿಗಿಂತ ಸುಮಾರು 150 ಮೀಟರ್ ದೂರದಲ್ಲಿರುತ್ತೆ. ಅಂದರೆ 150 ಮೀಟರ್ ನಾವು ಐಸೋಲೇಟ್ ಆಗಿ ಈ ಪಾಲಿಕ್ಲೋನಲ್ ಗಾರ್ಡನನ್ನು ಡೆವಲಪ್ ಮಾಡಿರ್ತೀವಿ. ಈ ರೀತಿ ಮಾಡೋದ್ರಿಂದ ಕೋಕೋ ಗಿಡಗಳ ನಡುವೆ ಏನು ಪರಾಗಸ್ಪರ್ಶ ಕ್ರಿಯೆ ಆಗುತ್ತೋ, ಪಾಲಿಕ್ಲೋನಲ್ ಗಾರ್ಡನಲ್ಲಿ ನಾವು ಯಾವ ಯಾವ ಗಿಡಗಳನ್ನು, ತಳಿಗಳನ್ನು ನೆಟ್ಟಿದ್ದೀವೋ ಆ ತಳಿಗಳ ನಡುವೆ ಮಾತ್ರ ಆಗತ್ತೆ. ಹೊರಗಡೆಯಿಂದ ಯಾವುದೋ ಒಂದು ಗಿಡದಿಂದ ಪಾಲಿನೇಷನ್ ಆಗುವಂತಹ ತೊಂದರೆ ಇರೋದಿಲ್ಲ. ನಾವು ಇಷ್ಟೆಲ್ಲ ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆ ಮಾಡಿ ಗಿಡವನ್ನು ನೋಡಿ ಪಾಲಿಕ್ಲೋನಲ್ ಗಾರ್ಡನ್ಗಳೆಲ್ಲ ನೆಡೋದ್ರಿಂದವ ಎಲ್ಲ ಹೈಬ್ರಿಡ್ಗಳು ಏನು ತಯಾರಾಗುತ್ತೋ ಈ ಪಾಲಿಕ್ಲೋನಲ್ ಗಾರ್ಡನ್ನಲ್ಲಿ ಅವೆಲ್ಲವೂ ಸಹಿತ ಅತ್ಯುತ್ತಮವಾಗಿ ಇಳುವರಿ ಕೊಡುವಂತಹ, ಒಳ್ಳೆಯ ಗುಣಮಟ್ಟದ ಕೋಕೋ ಬೀಜವನ್ನು ಕೊಡುವಂತಹ, ರೋಗ ಮತ್ತು ಕೀಟಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಗಿಡಗಳೇ ಆಗಿರ್ತವೆ. ಈ ರೀತಿ ತಯಾರಾಗಿರುವಂತಹ ಹೈಬ್ರಿಡ್ ಪಾಡ್ಗಳನ್ನು ಬಳಸಿ ನಾವು ಗಿಡಗಳನ್ನು ತಯಾರಿಸ್ತೀವಿ. ಈ ರೀತಿ ಗಿಡಗಳನ್ನು ನಾವು ರೈತರಿಗೆ ಕೊಡ್ತೀವಿ. ರೈತರು ಪಾಲಿಕ್ಲೋನಲ್ ಗಾರ್ಡನ್ಗಳಿಂದ ತಯಾರಾದಂತಹ ಪಾಡ್ಗಳನ್ನು ಮುಖಾಂತರ ತಯಾರಾದಂತಹ ಗಿಡಗಳನ್ನು ನೆಡೋದ್ರಿಂದವ ಅತ್ಯುತ್ತಮ ಕ್ವಾಲಿಟಿಯ ಕೋಕೋ ಕಾಯಿಗಳನ್ನು, ಕೋಕೋ ಬೀಜವನ್ನು, ಉತ್ತಮ ಗುಣಮಟ್ಟದ ಕಾಯನ್ನು ಕೊಡುವಂತಹ ಕೋಕೋ ಗಿಡಗಳನ್ನು ಪಡೆಯಬಹುದು. ಮುಂದೊಂದು ದಿನ ಅವರಿಗೆ ಬೇಸಾಯ ಕ್ರಮಗಳು ಸಹಿತ ಸುಲಭವಾಗಿ, ರೋಗ ಕೀಟಗಳು ಅಷ್ಟೇನು ಬಾಧಿಸದೇ ಇರುವಂತಹ, ಒಳ್ಳೆಯ ಇಳುವರಿ ಪಡೆಯುವಂತಹ ಕೋಕೋವನ್ನು ರೈತರು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಇದರ ಜೊತೆ ಜೊತೆಗೆ ಕೋಕೋ ಒಂದು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್. ಅದು ಅಲ್ಲದೆ ಕೋಕೋದಲ್ಲಿ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಅನ್ನೋ ಒಂದು ಪ್ರಕ್ರಿಯೆ ಕೂಡ ಇದೆ.
ಇದರ ಮೂಲಕ ಏನಾಗತ್ತಪ್ಪ ಅಂತಂದರೆ ಕೋಕೋ ಹೂವಿಂದ ಕಾಯಾಗಬೇಕು ಅಂತಂದರೆ ಅದು ಬೇರೆ ಗಿಡದ ಪೋಲನಿಂದ ಮಾತ್ರ ಸಾಧ್ಯವಿರುತ್ತೆ. ಒಂದೇ ಗಿಡದ ಪೋಲನಿಂದ ಪರಾಗಸ್ಪರ್ಶ ಕ್ರಿಯೆ ಪೂರ್ತಿಯಾಗದೆ ಕಾಯಿ ಬರೋದಿಲ್ಲ. ಇದೆಲ್ಲ ಕಾರಣ ಇರೋದ್ರಿಂದಾನೆ ನಾವು ಪಾಲಿಕಲರ್ ಗಾರ್ಡನ್ಗಳಲ್ಲಿ ಹಲವಾರು ತಳಿಗಳನ್ನು ಹಲವಾರು ಗಿಡಗಳನ್ನು ಬೆಳೆಸಿ ಕ್ರಾಸ್ ಪಾಲಿನೇಷನ್ ಮುಖಾಂತರ ಪಡೆದಂತಹ ಹೈಬ್ರಿಡ್ ಪಾಡ್ಗಳನ್ನು ಬಳಸಿ ಗಿಡಗಳನ್ನು ಮಾಡಿ ರೈತರಿಗೆ ಕೊಡ್ತಾ ಇರೋದು. ನಮ್ಮ ಅಧ್ಯಯನದ ಪ್ರಕಾರ ಸುಮಾರು 98-99% ತಳಿಗಳು ಸೆಲ್ಫ್ ಇನ್ಕಂಪ್ಯಾಟೇಬಿಲಿಟಿಯನ್ನು ಹೊಂದಿರುತ್ತೆ. ಇದೇ ಅಲ್ಲದೆ ಕೋಕೋದಲ್ಲೂ ಸಹಿತವ ಸೆಲ್ಫ್ ಕಂಪ್ಯಾಟೇಬಿಲಿಟಿ ಅಂತಂದರೆ ಅದೇ ಗಿಡದ ಹೂವಿನಿಂದ ಪರಾಗಸ್ಪರ್ಶ ಆಗುವಂತಹ ಕೆಲವೊಂದು ತಳಿಗಳು ಇದ್ದಾವೆ. ಜೊತೆಗೆ ಕೋಕೋದಲ್ಲಿ ಕ್ರಾಸ್ ಇನ್ಕಂಪ್ಯಾಟೇಬಿಲಿಟಿ ಕೂಡ ಇದೆ. ನಾವು ಇವೆಲ್ಲವನ್ನು ಗಮನಿಸಿ ಯಾವ ಯಾವ ತಳಿಗಳು ಸೆಲ್ಫ್ ಇನ್ಕಂಪ್ಯಾಟೇಬಿಲಿಟಿ ಇದೆಯೋ ಆ ತಳಿಗಳನ್ನು ಮಾತ್ರ ಈ ಪಾಲಿಕ್ಲೋನಲ್ ಗಾರ್ಡನ್ನಲ್ಲಿ ಹಾಕಿದ್ದೀವಿ. ಈಗ ನಾವು ಆಯ್ಕೆ ಮಾಡಿರುವಂತಹ ತಾಯಿ ಮರ ಸೆಲ್ಫ್ ಇನ್ಕಂಪ್ಯಾಟೇಬಲ್ ಆಗಿದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡೋಕ್ಕೆ ನಮಗೆ ಏನಿಲ್ಲ ಅಂತಂದರೂ ಇನ್ನೂ ಒಂದು 3-4 ವರ್ಷ ಹಿಡಿಯತ್ತೆ. ಸುಮಾರು 100 ಬಾರಿ ನಾವು ಸೆಲ್ಫಿಂಗನ್ನು ಮಾಡಿ ಆ 100 ಬಾರಿ ಸಹಿತವ ಅಕಸ್ಮಾತ್ ಆ ತಾಯಿ ಮರ ಕಾಯನ್ನು ಕೊಡದೇ ಇದ್ದರೆ ಅದನ್ನು ಸೆಲ್ಫ್ ಇನ್ಕಂಪ್ಯಾಟೇಬಲ್ ಅಂತ ನಾವು ಗುರುತಿಸ್ತೀವಿ. ಆ ರೀತಿ ಸೆಲ್ಫ್ ಇನ್ಕಂಪ್ಯಾಟೇಬಲ್ ಆಗಿರುವಂತಹ ಅದನ್ನು ಜೊತೆ ಜೊತೆಗೆ ಉಳಿದ ಎಲ್ಲ ಕ್ರೈಟೀರಿಯಾಗಳನ್ನು ಹೊಂದಿರುವಂತಹ ತಾಯಿ ಮರಗಳನ್ನು ನಾವು ಈ ಪಾಲಿಕ್ಲೋನಲ್ ಗಾರ್ಡನ್ನಲ್ಲಿ ಹಾಕ್ತೀವಿ. ಸೆಲ್ಫ್ ಇನ್ಕಂಪ್ಯಾಟೇಬಿಲಿಟಿಯ ಜೊತೆ ಜೊತೆಗೆ ನಾವು GCA ಅನ್ನು ಕೂಡ ಚೆಕ್ ಮಾಡ್ತೀವಿ. GCA ಅಂತಂದರೆ ಜನರಲ್ ಕಂಬೈನಿಂಗ್ ಎಬಿಲಿಟಿ ಅಂತ ಅಂದ್ಕೊಂಡು. ಹಾಗಂತಂದರೆ ಈಗ ನಾವು ಒಂದು ತಾಯಿ ಮರದ ಹೂವನ್ನು ಇನ್ನೊಂದು ತಾಯಿ ಮರದ ಹೂ ಜೊತೆಗೆ ಪರಾಗಸ್ಪರ್ಶ ಮಾಡಿದಾಗ ಅಲ್ಲಿ ಕಂಪ್ಯಾಟೇಬಿಲಿಟಿ ಚೆನ್ನಾಗಿದೆಯಾ, ಆ ರೀತಿ ಕ್ರಾಸಿಂಗ್ ಆದಾಗ ಅತ್ಯುತ್ತಮವಾದಂತಹ ಇಳುವರಿಯನ್ನು ಕೊಡೋಕ್ಕೆ ಸಾಧ್ಯ ಇದೆಯಾ, ಒಳ್ಳೆ ಕ್ವಾಲಿಟಿಯ ಪಾಡ್ಗಳನ್ನು ಈ ತಾಯಿ ಮರ ಕೊಡತ್ತಾ ಅನ್ನೋದೆಲ್ಲವನ್ನು ಚೆಕ್ ಮಾಡಿ ಅವೆಲ್ಲವೂ ಸಹಿತ ಸಾಧ್ಯವಾಗಿದ್ದರೆ ಮಾತ್ರ ಆ ಥರ ತಾಯಿ ಮರಗಳನ್ನು ಆ ಥರ ತಳಿಗಳನ್ನು ನಾವು ಇಲ್ಲಿ ಪಾಲಿಕ್ಲೋನಲ್ ಗಾರ್ಡನ್ಗಳಲ್ಲಿ ನೆಡ್ತೀವಿ. ಇಷ್ಟೆಲ್ಲ ಸಂಶೋಧನೆಗಳನ್ನು ಮಾಡಿ ನಾವು ಒಂದು ಪಾಲಿಕ್ಲೋನಲ್ ಗಾರ್ಡನನ್ನು ಸಿದ್ಧಪಡಿಸಬೇಕು ಅಂತಂದರೆ ಏನಿಲ್ಲ ಅಂತಂದರೂ 15 ವರ್ಷಗಳಷ್ಟು ಸಮಯ ಬೇಕಾಗತ್ತೆ ನಮಗೆ. ಈ ರೀತಿ ಮಾಡಿರುವಂತಹ ಪಾಲಿಕ್ಲೋನಲ್ ಗಾರ್ಡನ್ಗಳು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು CPCRI ಅವರ ಹತ್ರ ಮಾತ್ರ ಇದೆ. ಯಾವುದೇ ಪ್ರೈವೇಟ್ ನರ್ಸರಿಗಳ ಹತ್ರ ಈ ರೀತಿ ಪಾಲಿಕ್ಲೋನಲ್ ಗಾರ್ಡನ್ಗಳು ಇಲ್ಲ. ನಾವು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ 11 ಈ ತರಹ ಪಾಲಿಕ್ಲೋನಲ್ ಗಾರ್ಡನ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಕೋಕೋ ರಿಸರ್ಚ್ ಸೆಂಟರಲ್ಲಿ ಸುಮಾರು 45 ಎಕರೆಯಷ್ಟು ನಮಗೆ ರಿಸರ್ಚ್ ಜಾಗ ಇದೆ. ಅದರಲ್ಲಿ 10 ಹೆಕ್ಟೇರಷ್ಟು ಜಾಗವನ್ನು ನಾವು ಪಾಲಿಕ್ಲೋನಲ್ ಗಾರ್ಡನ್ಗೋಸ್ಕರನೇ ಮೀಸಲಿಟ್ಟಿದ್ದೀವಿ. ಪ್ರತಿ ವರ್ಷ ಏನಿಲ್ಲ ಅಂತಂದರೂ ಸುಮಾರು 1 ಲಕ್ಷ ಪಾಡನ್ನು ನಾವು ತಯಾರಿಸುವಷ್ಟು ಪಾಲಿಕ್ಲೋನಲ್ ಗಾರ್ಡನ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಅಂತಂದರೆ ನಾವು 1 ವರ್ಷದಲ್ಲಿ ಏನಿಲ್ಲ ಅಂತಂದರೂ ಸುಮಾರು 35-40 ಲಕ್ಷ ಗಿಡಗಳನ್ನು ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಈ ರೀತಿಯಾಗಿ ನಾವು ತಯಾರಿಸಿದಂತಹ ಗಿಡಗಳನ್ನು ನಾವು ಯೂನಿವರ್ಸಿಟಿಯವರು ಜೊತೆ ಜೊತೆಗೆ ಈ ಮಾಂಡಲೀಸ್ ಅಥವಾ ಈ ಕ್ಯಾಡ್ಬರಿಯವರು ಅವರೊಂದಿಗೆ ಒಪ್ಪಂದ ಮಾಡಿಕೊಂಡು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ಕೋಕೋ ಒಂದು ಬಹುವಾರ್ಷಿಕ ಬೆಳೆ. ಅಂತಂದರೆ ನಾವು 1 ಬಾರಿ ಗಿಡ ನೆಟ್ಟರೆ ನಮಗೆ 25-30 ವರ್ಷ ತನಕ ಆ ಗಿಡದಿಂದ ನಾವು ಆದಾಯವನ್ನು ಪಡ್ಕೊತಾನೆ ಇರ್ತೀವಿ. ಅದಕ್ಕಾಗಿ ನಾವು ಯಾವ ರೀತಿಯ ಗಿಡವನ್ನು ನೆಡ್ತೀವಿ, ಅದು ಎಷ್ಟು ಒಳ್ಳೆಯ ತಳಿ ಇದೆ ಅಥವಾ ಎಷ್ಟು ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇನ್ನು ಬಹಳಷ್ಟು ಜನ ರೈತರು ನಮಗೇನು ಹೇಳ್ತಾರಪ್ಪ ಅಂತಂದರೆ ಅವರದೇ ತೋಟದಲ್ಲಿ ಅಥವಾ ಇನ್ಯಾವುದೋ ಒಂದು ರೈತರ ತೋಟದಲ್ಲಿ ಅತ್ಯುತ್ತಮವಾಗಿ ಇಳುವರಿ ಕೊಡುವಂತಹ ಕೋಕೋ ಮರಗಳಿದ್ದಾವೆ, ಅದರ ಪಾಡ್ಗಳಿಂದ ನಾವು ಗಿಡವನ್ನು ತಯಾರಿಸಬಹುದಾ ಅಂತ ರೈತರು ಕೇಳ್ತಾರೆ. ಆ ರೀತಿ ನಾವು ಗಿಡವನ್ನು ತಯಾರಿಸಿದಾಗ ಕೆಲವೊಂದು ಗಿಡಗಳೇನೋ ಅತ್ಯುತ್ತಮವಾಗಿ ಇಳುವರಿ ಕೊಡುವಂತಹದ್ದೇ ಬರಬಹುದು, ಆದರೆ ಇನ್ನೂ ಕೆಲವೊಂದು ಗಿಡಗಳು ಅದು ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ ಒಳ್ಳೆ ಇಳುವರಿಯನ್ನು ಕೊಡದೇ ಇರುವಂತಹ ಗಿಡಗಳು ಸಹಿತ ಬರಬಹುದು. ಅಲ್ಲಿ ನಮಗೆ ಯಾವ ತಾಯಿ ಮರಗಳು ಆ ತಾಯಿ ಮರಗಳು ಎಷ್ಟು ಇಳುವರಿಯನ್ನು ಕೊಡ್ತಾವೆ, ಹೇಗೆ ಇಳುವರಿಯನ್ನು ಕೊಡ್ತಾವೆ, ಅದರ GCA ಏನಿದೆ ಅಂತ ಯಾವುದೇ ಒಂದು ಕಂಟ್ರೋಲ್ ಇರೋದಿಲ್ಲ. ಆದರೆ ಈ ಪಾಲಿಕ್ರೋನಲ್ ಗಾರ್ಡನ್ಗಳಲ್ಲಿ ನಾವು ಪ್ರತಿಯೊಂದು ತಾಯಿ ಮರಗಳ ಗುಣಗಳನ್ನು ನೋಡಿರ್ತೀವಿ, ಅವುಗಳ ಬಗ್ಗೆ ಸಂಶೋಧನೆಯನ್ನು ಮಾಡಿರ್ತೀವಿ, ಅವರದ್ದು GCA ಜನರಲ್ ಕಂಬೈನಿಂಗ್ ಎಬಿಲಿಟಿ ಏನಿದೆ ಅಂತ ಟೆಸ್ಟ್ ಮಾಡಿರ್ತೀವಿ. ಅದಕ್ಕೋಸ್ಕರ ನಾವು ಸಾಮಾನ್ಯವಾಗಿ ರೈತರಿಗೆ ಈ ರೀತಿ ಪಾಲಿಕ್ರೋನಲ್ ಗಾರ್ಡನ್ನಿಂದ ಬಂದಂತಹ ಪಾಡಿಂದ ತಯಾರಿಸಿದಂತಹ ಗಿಡಗಳನ್ನೇ ಹಾಕಿ ಅಂತ ಸಜೆಸ್ಟ್ ಮಾಡ್ತೀವಿ. ಅದರ ಜೊತೆ ಜೊತೆಗೆ ಈ ಕೋಕೋ ಇದು ಕ್ರಾಸ್ ಪಾಲಿನೇಟೆಡ್ ಕ್ರಾಪು, ಅಂತಂದರೆ ಬಂದಂತಹ ಪಾಡ್ ಇರಬಹುದು ಆ ಪಾಡಿಂದ ಮಾಡಿದಂತಹ ಗಿಡಗಳೆಲ್ಲವೂ ಸಹಿತವ ಹೈಬ್ರಿಡ್ಗಳ ಥರ ಇರ್ತವೆ.
ಇದರಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ನಾವು ಈ ರೀತಿ ಕ್ರಾಸ್ ಪಾಲಿನೇಷನ್ ಮಾಡಿದ್ರೆ ಸೆಗ್ರಿಗೇಷನ್ ಆಗುತ್ತೆ. ಅಂತಂದರೆ ಒಂದು 100 ಗಿಡಗಳನ್ನು ನೆಟ್ಟರೆ ಅದರಲ್ಲಿ ಸುಮಾರು 70-75% ಗಿಡಗಳು ಅತ್ಯುತ್ತಮವಾಗಿ ಇಳುವರಿಯನ್ನು ಕೊಡುವಂಥದ್ದಾಗಿರುತ್ತೆ, 10-15% ಗಿಡಗಳು ಸ್ವಲ್ಪ ಮಧ್ಯಮ ರೀತಿಯಲ್ಲಿ ಇಳುವರಿಯನ್ನು ಕೊಡುವಂತಹದ್ದು, ಇನ್ನೂ 10-15% ಗಿಡಗಳು ಅತ್ಯಂತ ಕಡಿಮೆ ಇಳುವರಿ ಕೊಡುವಂತಹ ಗಿಡಗಳು ಸಹಿತ ಬರಬಹುದು. ಈ ರೀತಿ ಅತ್ಯಂತ ಕಡಿಮೆ ಇಳುವರಿ ಕೊಡುವಂತಹ ಗಿಡಗಳು ನರ್ಸರಿಯ ಹಂತದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ, ಅವುಗಳ ಬೆಳವಣಿಗೆ ಸರಿ ಇರೋದಿಲ್ಲ, ತುಂಬ ತೆಳುವಾಗಿ ಬೆಳ್ಕೊಂಡು ಹೋಗ್ತಾ ಇರ್ತವೆ. ಅಂತಹ ಗಿಡಗಳನ್ನು ನಾವು ನರ್ಸರಿಯಲ್ಲೇ ಬೇರ್ಪಡಿಸಿ ಬಹಳ ಅತ್ಯುತ್ತಮ ಗಿಡಗಳನ್ನು, ಒಳ್ಳೆ ಇಳುವರಿ ಕೊಡುವಂತಹ ಗಿಡಗಳನ್ನು ಮಾತ್ರ ರೈತರಿಗೆ ಕೊಡ್ತೀವಿ. ನಾವು ನಮ್ಮ ಯೂನಿವರ್ಸಿಟಿ ನರ್ಸರಿಯಲ್ಲಿ 5 ತಿಂಗಳ ಗಿಡಗಳನ್ನು ಕೊಡ್ತಾ ಇದ್ದೀವಿ. ಇದರಿಂದ ನಮಗೇನಾಗತ್ತಪ್ಪ ಅಂತಂದರೆ, ನಾವು ಎಷ್ಟು ಗಿಡಗಳನ್ನು ಹಾಕಿದ್ದೀವೋ ಅದರಲ್ಲಿ 80% ಗಿಡಗಳನ್ನಷ್ಟನ್ನೇ ಆಯ್ಕೆ ಮಾಡಿ ಉಳಿದ ಗಿಡಗಳನ್ನು ತೆಗೆದುಹಾಕಿ ಒಳ್ಳೆಯ ಗಿಡಗಳನ್ನು ರೈತರಿಗೆ ನಾವು ಕೊಡೋಕ್ಕೆ ಸಾಧ್ಯವಾಗ್ತಾ ಇದೆ. ಇಷ್ಟೆಲ್ಲ ಕಾರಣ ಇರೋದ್ರಿಂದನೇ ಒಂದು ಕೋಕೋ ಗಿಡಗಳನ್ನು ಕೊಡಬೇಕು ಅಂತಂದರೆ ಅದ್ರ ಹಿಂದುಗಡೆ ಇಷ್ಟೆಲ್ಲ ವರ್ಷಗಳ ಶ್ರಮ ಇರೋದ್ರಿಂದ, ಇಷ್ಟೊಂದು ವಿಜ್ಞಾನ ಇರೋದ್ರಿಂದನೇ ನಾನು ಪ್ರತಿಯೊಬ್ಬ ರೈತನಲ್ಲಿ ಏನು ಕೇಳ್ಕೊಳ್ಳೋದಪ್ಪ ಅಂತಂದರೆ, ನೀವು ಸರ್ಟಿಫೈಡ್ ಪಾಲಿಕ್ಲೋನಲ್ ಗಾರ್ಡನ್ಗಳಿಂದ ತಯಾರಿಸಿದಂತಹ ಗಿಡಗಳನ್ನೇ ತಗೊಂಡು ನಿಮ್ಮ ತೋಟಗಳಲ್ಲಿ ನೆಟ್ಟರೆ ಒಳ್ಳೆಯದು. ನಾವು ಕೊಡುವಂತಹ ಎಲ್ಲ ಗಿಡಗಳು ಸಹಿತವ ಹೈಬ್ರಿಡ್ ಗಿಡಗಳಾಗಿರೋದ್ರಿಂದ ಯಾವ ತಳಿ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ. ಆದರೆ ನೀವು ವೆಜಿಟೇಟಿವ್ ಪ್ರಪಗೇಷನನ್ನು ಮಾಡೋದಾಗಿದ್ದರೆ, ಯಾವ ಗಿಡದಿಂದ ನೀವು ವೆಜಿಟೇಟಿವ್ ಪ್ರಪಗೇಷನನ್ನು ಮಾಡಿದ್ದೀವೋ ಅದೇ ತಾಯಿ ಗಿಡದ ಎಲ್ಲ ಗುಣಗಳು ಸಹಿತವ ನಮ್ಮ ಗಿಡಗಳಿಗೆ ಬರೋದ್ರಿಂದ ನಾವು ಯಾವ ತಳಿಯ ಗಿಡ ಅಂದ್ಕೊಂಡು ಪರ್ಟಿಕ್ಯುಲರ್ ಆಗಿ ಹೇಳಬಹುದು. ಆದರೆ ಈ ರೀತಿ ವೆಜಿಟೇಟಿವ್ ಪ್ರಪಗೇಷನ್ ಮಾಡಿರುವಂತಹ ಗಿಡಗಳನ್ನು ನೀವು ಹಾಕಬೇಕು ಅಂತಂದರೆ 4-5 ಬೇರೆ ಬೇರೆ ತಳಿಗಳನ್ನು ನೀವು ಹಾಕಬೇಕಾಗತ್ತೆ. ನಾನು ಮುಂಚೆನೇ ಹೇಳಿದಾಗೆ ಕೋಕೋದಲ್ಲಿ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿಯ ಜೊತೆ ಜೊತೆಗೆ ಕೆಲವೊಂದು ತಳಿಗಳಲ್ಲಿ, ಕೆಲವೊಂದು ತಾಯಿ ಮರಗಳಲ್ಲಿ ಕ್ರಾಸ್ ಇನ್ಕಂಪ್ಯಾಟಿಬಿಲಿಟಿ ಕೂಡ ಇದೆ. ಅದಕ್ಕೋಸ್ಕರನೇ ನೀವು ವೆಜಿಟೇಟಿವ್ ಪ್ರಪಗೇಷನ್ ಮಾಡಲಿ ಅಥವಾ ಬೀಜದ ಗಿಡಗಳನ್ನೇ ಹಾಕಲಿ, ಹಲವಾರು ಕ್ಲೋನ್ಗಳನ್ನು ಮಿಕ್ಸ್ ಮಾಡಿ ಹಲವಾರು ಕ್ಲೋನ್ ಗಾರ್ಡನ್ಗಳಿಂದ ಗಿಡಗಳನ್ನು ತಗೋಬಂದು ನೆಡಬೇಕಾಗತ್ತೆ. ಅದೇ ರೀತಿ ನಾವಿಲ್ಲಿ ಹಲವಾರು ವರ್ಷಗಳ ಸಂಶೋಧನೆ ನಂತರ ಕಂಡುಕೊಂಡಿದ್ದೇನಪ್ಪ ಅಂತಂದರೆ, ನೀವು ಬೀಜದಿಂದ ಮಾಡಿದಂತಹ ಗಿಡನೇ ಇರಬಹುದು ಅಥವಾ ಈ ಬಡ್ಡಿಂಗು ಗ್ರಾಫ್ಟಿಂಗ್ ಮಾಡಿದಂತಹ ಗಿಡಗಳೇ ಇರಬಹುದು, ಕೆಲವು ವರ್ಷಗಳ ನಂತರ ಸರಿಯಾಗಿ ಆರೈಕೆ ಮಾಡಿದ್ದೇ ಆದರೆ ಎರಡರ ಇಳುವರಿಯಲ್ಲಿ ಅಷ್ಟೇನು ವ್ಯತ್ಯಾಸ ಕಾಣೋದಿಲ್ಲ. ಅದು ನೀವು ಬಡ್ಡೆಡ್ ಗಿಡಗಳನ್ನೇ ಹಾಕಿ, ಗ್ರಾಫ್ಟ್ ಮಾಡಿರೋ ಗಿಡಗಳನ್ನೇ ಹಾಕಿ ಅಥವಾ ಬೀಜದಿಂದ ತಯಾರಿಸಿದಂತಹ ಗಿಡಗಳನ್ನೇ ಹಾಕಿ ಸರಿಯಾಗಿ ಮೇಂಟೈನ್ ಮಾಡಿದ್ದೇ ಆದಲ್ಲಿ 18 ತಿಂಗಳಿಗೆಲ್ಲ ನಮಗೆ ಹೂ ಬಂದು ಕಾಯಾಗುವಂತಹ ಪ್ರಕ್ರಿಯೆಯನ್ನು ನಾವು ಎಲ್ಲ ರೀತಿಯ ಕೋಕೋ ಗಿಡದಲ್ಲೂ ಸಹಿತ ಕಾಣಬಹುದು. ಸೊ ದ ಇರಿಗೇಷನ್ ಹ್ಯಾಸ್ ಟು ಬಿ ಪ್ರಾಪರ್, ದ ಫರ್ಟಿಲೈಸರ್, ಮ್ಯಾನ್ಯೂರಿಂಗ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಪರ್ಫೆಕ್ಟ್, ದೆನ್ ಓನ್ಲಿ ದ ಪ್ಲಾಂಟ್ ವಿಲ್ ಈಲ್ಡ್ ಅಕಾರ್ಡಿಂಗ್ಲಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿ ಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್, ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್, 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ,
ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. So cocoa usually we release varieties in a set because of the self incompatibility and highly cross pollinated nature. So far we have released around 15 varieties. ನಾವು ಕೋಕೋ ತಳಿಗಳನ್ನು ಸಾಮಾನ್ಯವಾಗಿ ಗುಂಪು ಗುಂಪಲ್ಲೇ ಬಿಡುಗಡೆ ಮಾಡ್ತೀವಿ. ಇದು ಯಾಕಪ್ಪ ಅಂತಂದರೆ, ಕೋಕೋದಲ್ಲಿ ನಾನು ಮುಂಚೆ ಹೇಳಿರೋ ಹಾಗೆ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಇರೋದ್ರಿಂದವ ನೀವು ಯಾವುದೋ ಒಂದೇ ತಳಿಯನ್ನು ತಗೊಂಡು ತೋಟದಲ್ಲಿ ನೆಡೋಕ್ಕೆ ಆಗೋದಿಲ್ಲ. ನಾವು ಇದುವರೆಗೂ 15 ತಳಿಗಳನ್ನು ಬಿಡುಗಡೆಗೊಳಿಸಿದ್ದೀವಿ. ಈ 15 ತಳಿಗಳಿಗೂ ಸಹಿತ ನಾವು CCRP ಅಂತ ಹೆಸರಿಟ್ಟಿದ್ದೀವಿ. ಈ CCRP ಅಂತ ಯಾಕೆ ಅಂತಂದರೆ, ನಮ್ಮ ಈ ಪ್ರಾಜೆಕ್ಟ್ನ ಹೆಸರೇನಿದೆಯಲ್ಲ, ಇದು ಕ್ಯಾಡ್ಬರಿ ಕೋಕೋ ರಿಸರ್ಚ್ ಪ್ರಾಜೆಕ್ಟ್ ಅಂತ ಅಂದ್ಕೊಂಡು. ಸೊ ನಾವು ಈ ಪ್ರಾಜೆಕ್ಟ್ ಶುರು ಮಾಡಿದಾಗಲೇ ಅಂದ್ಕೊಂಡಿದ್ವಿ, ಯಾವೆಲ್ಲ ತಳಿಗಳನ್ನು ನಾವು ಬಿಡುಗಡೆ ಮಾಡ್ತೀವೋ ಅವೆಲ್ಲದಕ್ಕೂ CCRP ಅಂತಲೇ ಹೆಸರಿಡಬೇಕು ಅಂದ್ಕೊಂಡು, ಅದಕ್ಕಾಗಿ CCRP ಹೆಸರಿನಲ್ಲಿ 1-15 ತಳಿಗಳನ್ನು ಸದ್ಯಕ್ಕೆ ನಾವು ಬಿಡುಗಡೆ ಮಾಡಿದ್ದೀವಿ. CCRP 1-7 ಏನು ತಳಿಗಳಿದೆಯಲ್ಲ, ಇವೆಲ್ಲವೂ ಸಹಿತ ಡೈರೆಕ್ಟ್ ಸೆಲೆಕ್ಷನ್ಗಳು, ಇವು ಹೈಬ್ರಿಡ್ಗಳಲ್ಲ. ಇವು ಅತ್ಯುತ್ತಮವಾಗಿ ಇಳುವರಿಯನ್ನು ಕೊಡುವಂತಹ ತಳಿಗಳು, ಆದರೆ ಇವು ಸೆಲೆಕ್ಷನ್ ಆಗಿರೋದ್ರಿಂದ ಈ ರೋಗ ನಿರೋಧಕ ಶಕ್ತಿ ಇರಬಹುದು ಅಥವಾ ಇನ್ನಿತರ ಕ್ಯಾರೆಕ್ಟರ್ಗಳಿರಬಹುದು ಅವುಗಳೆಲ್ಲ ಇರೋದಿಲ್ಲ, ಆದರೆ ಒಳ್ಳೆಯ ಇಳುವರಿಯನ್ನು ಕೊಡುವಂತಹ ತಳಿಗಳು ಇವು. ಈ 7 ತಳಿಗಳನ್ನು ಅಭಿವೃದ್ಧಿಪಡಿಸಾದ ಮೇಲೆ ನಾವು ಹೆಟರೋಸಿಸ್ ಕ್ರಾಸಿಂಗನ್ನು ಶುರು ಮಾಡಿದ್ವಿ. ಈ ಅತ್ಯುತ್ತಮವಾಗಿ ಇಳುವರಿ ಕೊಡುವಂತಹ, ನಮಗೆ ಬೇಕಾಗಿರುವಂತಹ ಗುಣಲಕ್ಷಣಗಳನ್ನು ಹೊಂದಿರುವಂತಹ ತಾಯಿ ಮರಗಳನ್ನು ಗುರುತಿಸಿ ಅವುಗಳ ನಡುವೆ ಕ್ರಾಸಿಂಗನ್ನು ಮಾಡಿ ನಾವು ಹೈಬ್ರಿಡ್ಗಳನ್ನು ಪಡೆಯೋಕ್ಕೆ ಶುರು ಮಾಡಿದ್ವಿ. ನಾವು ಸುಮಾರು 1,00,000 ಹೈಬ್ರಿಡ್ಗಳನ್ನು ತಯಾರಿಸಿ ಅವುಗಳ ಗುಣಲಕ್ಷಣಗಳನ್ನು ಪರೀಕ್ಷಿಸಿ ಅದನ್ನು ನಾವು ಹಲವಾರು ವರ್ಷಗಳ ನಂತರ ಸುಮಾರು 20 ಹೈಬ್ರಿಡ್ಗಳಿಗೆ ತಂದ್ವಿ. ಆ 20 ಹೈಬ್ರಿಡ್ಗಳಲ್ಲಿ ಅತ್ಯುತ್ತಮವಾದಂತಹ ಗುಣಮಟ್ಟವನ್ನು ಹೊಂದಿರುವಂತಹ, ಒಳ್ಳೆ ಇಳುವರಿ ಕೊಡುವಂತಹ ಸುಮಾರು 1-ಇಷ್ಟು ಹೈಬ್ರಿಡ್ಗಳನ್ನು ನೋಡಿ ಗುರುತಿಸಿ ಅವುಗಳನ್ನು ನಾವು ತಳಿಯಾಗಿ ಬಿಡುಗಡೆ ಮಾಡಿದ್ವಿ. ಈ ಎಲ್ಲ ಪ್ರೋಸೆಸ್ಗಳನ್ನು ಮಾಡಿರೋದ್ರಿಂದ ನಾವು ಮೊದಲಿಗೆ CCRP 8-10 ತಳಿಗಳನ್ನು, ಹೈಬ್ರಿಡ್ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಅದಾದ ಮೇಲೆ 2015 CCRP 11 CCRP 15 ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಈ ಎಲ್ಲ ತಳಿಗಳಲ್ಲಿ CCRP 15 ಏನಿದೆಯಲ್ಲ, ಇದು ನಮ್ಮ VSD ಡಿಸೀಸ್ಗೆ ಪೂರ್ತಿಯಾಗಿ ನಿರೋಧಕತೆಯನ್ನು ಹೊಂದಿದೆ. ಈ ವಾಸ್ಕ್ಯುಲರ್ ಸ್ಟ್ರೀಕ್ ಡೈಬ್ಯಾಕ್ ಏನಿದೆಯಲ್ಲ, ಇದು ಕೋಕೋ ಗಿಡಗಳಿಗೆ ಬಾಧಿಸುವ ಅತ್ಯಂತ ಮಾರಕವಾಗಿದ್ದಂತಹ ರೋಗ ಆಗಿತ್ತು. ಈ ರೋಗದಲ್ಲಿ ಫಂಗಸ್ಸು ಗಿಡದ ವಾಸ್ಕ್ಯುಲರ್ ಟಿಶ್ಯೂಗಳ ಮೂಲಕ ಸಾಗೋದ್ರಿಂದ ನಮಗೆ ಯಾವುದೇ ರೀತಿಯ ಸಿಂಪರಣೆ ತಗೊಳ್ಳೋಕ್ಕೆ ಸಾಧ್ಯವಾಗದಲ್ಲಾಗಿತ್ತು. ಗಿಡಗಳು ಸಂಪೂರ್ಣವಾಗಿ ಸಾಯುವಂತಹ ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದ್ವಿ. ಈ ರೋಗಕ್ಕೆ ಸಂಪೂರ್ಣವಾಗಿ ನಿರೋಧಕತೆಯನ್ನು ಹೊಂದಿರುವಂತಹ ತಳಿಯನ್ನು ನಾವು CCRP 15 ಅಂತ ಹೆಸರಿಟ್ಟು ಅದನ್ನು ಬಿಡುಗಡೆ ಮಾಡಿದ್ವಿ. 1980 ಆಸ್ಪಾಸಲ್ಲಿ ಯಾವಾಗ ಕೇರಳದಲ್ಲಿ ಈ VSD ರೋಗ ಮೊದಲಿಗೆ ಬಂದಿತ್ತೋ ಆವಾಗೇನೆ ಇಲ್ಲಿ ಇದ್ದಂತಹ ಹಲವಾರು ಬ್ರೀಡರ್ಗಳು ಈ ರೋಗಕ್ಕೆ ನಿರೋಧಕತೆಯನ್ನು ಅಥವಾ ಟಾಲರೆನ್ಸನ್ನು ಹೊಂದಿರುವಂತಹ ಹಲವಾರು ತಾಯಿ ಗಿಡಗಳನ್ನು ಗುರುತಿಸಿ ಅವುಗಳನ್ನು ನಮ್ಮ ಪಾಲಿಕ್ಲೋನಲ್ ಗಾರ್ಡನ್ನೊಳಗೆ ನೆಟ್ಟಿದ್ರು. ಇದರಿಂದ ನಾವು ಈಗ ಏನು ಗಿಡಗಳನ್ನು ತಯಾರಿಸ್ತಾ ಇದೆಯೋ ಅವೆಲ್ಲವೂ ಸಹಿತವ ಈ VSD ರೋಗಕ್ಕೆ ಟಾಲರೆನ್ಸನ್ನು ಹೊಂದಿರುವಂತಹದ್ದೇ ಆಗಿರುತ್ತೆ. ನಾವು ಈಗೂ ಸಹಿತವ ರೈತರ ತೋಟದಲ್ಲಿ ಅಥವಾ ನಮ್ಮ ಪಾಲಿಕ್ಲೋನಲ್ ಗಾರ್ಡನ್ನಲ್ಲೇ ಕೆಲವೊಂದು ಮರಗಳು ಈ VSD ರೋಗಕ್ಕೆ ತುತ್ತಾಗಿರೋದನ್ನು ನೋಡ್ತೀವಿ. ಆದರೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಈ ರೋಗದ ತೀವ್ರತೆ ನಮ್ಮ ಪಾಲಿಕ್ಲೋನಲ್ ಗಾರ್ಡನ್ನಲ್ಲಿ ಜೊತೆಗೆ ರೈತರ ತೋಟದಲ್ಲೂ ಸಹಿತ ಬಹಳ ಕಡಿಮೆ ಆಗಿದೆ. ನಾವು ಸಾಮಾನ್ಯವಾಗಿ ಗಮನಿಸಿದ್ದೇನಪ್ಪ ಅಂತಂದರೆ, ಈ ರೀತಿ ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳಲ್ಲಿ ಸಾಮಾನ್ಯವಾಗಿ ಇಳುವರಿ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವು ಡಬಲ್ ಕ್ರಾಸ್ ಹೈಬ್ರಿಡೈಸೇಷನ್ಗೂ ಕೂಡ ಹೋಗ್ತಾ ಇದ್ದೀವಿ. ಇದರಿಂದ ನಾವು ಇನ್ನು ಮುಂದಿನ ದಿನಗಳಲ್ಲಿ ಈ VSD ರೋಗ ನಿರೋಧಕ ತಳಿಗಳೇ ಅತ್ಯುತ್ತಮ ಇಳುವರಿಯನ್ನು ಕೊಡೋಕ್ಕೆ ಸಹಿತ ಸಾಧ್ಯವಾಗುತ್ತಾ, ಆ ರೀತಿ ಒಂದು ತಳಿಯನ್ನು ನಾವು ತರಬಹುದಾ ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾ ಇದ್ದೀವಿ. CCRP 15 ನಂತರ CCRP 16 CCRP 21
ಅಂತಂದರೆ ಸುಮಾರು 6 ತಳಿಗಳನ್ನು ನಾವು ಇನ್ನೂ ಶೀಘ್ರದಲ್ಲೇ ಬಿಡುಗಡೆಗೊಳಿಸ್ತಾ ಇದ್ದೀವಿ. ಈ 6 ತಳಿಗಳೇನಪ್ಪ ಅಂತಂದರೆ ಅತ್ಯುತ್ತಮವಾಗಿ ಇಳುವರಿ ಕೊಡುವುದರ ಜೊತೆ ಜೊತೆಗೆ ಹಲವಾರು ರೋಗ ಮತ್ತು ಕೀಟಕ್ಕೆ ನಿರೋಧಕತೆಯನ್ನು ಹೊಂದಿರುವಂತಹ ತಳಿಗಳು. ಕೋಕೋಗೆ ಸಾಮಾನ್ಯವಾಗಿ ಬಾಧಿಸುವ ರೋಗಗಳಾಗಿರುವಂತಹ ಈ VSD ಇರಬಹುದು, ಫೈಟೋಪ್ತೆರಾ ಪಾಡ್ರಾಟು ಅಥವಾ ಟಿ ಮಾಸ್ಕಿಟೋ ಕೀಟ ಇರಬಹುದು, ಅಥವಾ ಈ ಬರ ನಿರೋಧಕ ಶಕ್ತಿ ಇರಬಹುದು, ಅವೆಲ್ಲವೂ ಸಹಿತವ ಈ ತಳಿಗಳಲ್ಲಿ ಇದ್ದಾವೆ. ಕೆಲವೊಂದು ತಳಿಗಳು ಕೆಲವೊಂದು ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ, ಇನ್ನು ಕೆಲವೊಂದು ರೋಗಕ್ಕೆ ಕೀಟಕ್ಕೆ ಟಾಲರೆನ್ಸನ್ನು ಹೊಂದಿದೆ, ಬರ ನಿರೋಧಕತೆಯನ್ನು ಹೊಂದಿದೆ, ಅಥವಾ ಬರ ಆದರೂ ಸಹಿತ ಅತ್ಯುತ್ತಮವಾಗಿ ಇಳುವರಿ ಕೊಡುವಂತಹ ತಳಿಗಳು ಇದ್ದಾವೆ. ಅವೆಲ್ಲದರ ಜೊತೆ ಜೊತೆಗೆ ಈ ಎಲ್ಲ ತಳಿಗಳು CCRP 16-21 ತಳಿಗಳು ಎಲ್ಲವೂ ಸಹಿತ ಅತ್ಯುತ್ತಮವಾಗಿ ಇಳುವರಿ ಕೊಡುವಂತಹ ತಳಿಗಳಾಗಿದ್ದಾವೆ. So for which resistant varieties are required in future. So that's why now we mainly focusing on the trait specific research. ನಮಗೆ ಇಷ್ಟೋ ತನಕ ಸುಮಾ ಮೇಡಮ್ ಅವರು, ಮೊದಲಿಗೆ ನಾವು ಅಲ್ಲೇ ಅವ್ರ ರಿಸರ್ಚ್ ಸೆಂಟ್ರ್ ಎದುರುಗಡೆ ನಿಂತ್ಕೊಂಡು ಅವ್ರಿಗೆ ಮಾತಾಡಿಸ್ವಿ. ರಿಸರ್ಚ್ ಸೆಂಟ್ರು ಅದು ಯಾಕೆ ಬಂತು, ಹೇಗೆ ಬಂತು, ಅಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾತಾಡಿಸ್ರು. ಅದಾದಮೇಲೆ ಪಾಲಿಕ್ರೋನಲ್ ಗಾರ್ಡನಿಂಗ್ ಬಂದ್ವಿ. ಇಲ್ಲಿ ಅವರು ಪಾಲಿಕ್ರೋನಲ್ ಗಾರ್ಡನಿಂಗ್ ಯಾಕೆ ಬೇಕು, ಈ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಮತ್ತೆ ಎಲ್ಲ ಸೇರಿ ಕೋಕೋದ ಯಾವ್ಯಾವ ರೀತಿ ತಳಿಗಳಿದ್ದಾವೆ, ಆ ತಳಿಗಳನ್ನು ಡೈರೆಕ್ಟಾಗಿ ಅವರು ಅದರಿಂದ ಮಾಡಿರುವಂಥ ಬೀಜನ ಕೊಡೋಕ್ಕಾಗಲ್ಲ, ಈ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಅಂತಂದ್ರೆ ಏನು, ಕೆಲವೊಂದು ತಳಿಗಳಲ್ಲಿ ಕ್ರಾಸ್ ಇನ್ಕಂಪ್ಯಾಟಬಿಲಿಟಿ ಕೂಡ ಇದೆ. ಹಂಗಂದರೆ ಏನು ಈ ಪಾಲಿಕ್ರೋನಲ್ ಗಾರ್ಡನಿಂಗ್ ಯಾಕೆ ಬೇಕು, ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ರೈತರು, ಇದರಿಂದ ನೀವು ಗಿಡನ ಯಾವ ರೀತಿ ತೊಗೊಬೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಡಾಕ್ಟರ್ ಸುಮಾ ಮೇಡಮ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.